सायंकाल दोत्तु बिस्बिसियाग बज्जी तिंता इत्रे अदर मजा ने वंतर बेरे इवत ना निम्गे बाळेकाय बज्जी हेग माडोदु अंत तोरिस्तीनि एरडु बाळेकाय तगोंडु अदर सिप्पे एल्ल तेगेदु अदन्न स्वल्प दप्प गात्रदल्लि हेच्चकोळ्ळि स्लैस् माड्कोळ्ळि आमेले उप्पिन नीरिगे हाकि ओंद स्वल्प बिडि उप्पिन नीरिगे हाकोद्रिंद अदर बण्ण मत्ते अदर टेक्स्चर हागे उळियुत्ते ಕಪ್ಪಿನ ಬಣ್ಣಕ್ಕೆ ಬರೋದಿಲ್ಲ ಈಗ ಬಜ್ಜಿ ಮಿಕ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಣ್ಣಕ್ಕೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಾಶ್ಮೀರಿ ಚಿಲ್ಲಿ ಪೌಡರು ಖಾರ ಹೆಚ್ಚಿಗೆ ಕೊಡೋದಿಲ್ಲ ಬರೀ ಬಣ್ಣ ಕೊಡುತ್ತೆ ಮತ್ತೆ ಖಾರಕ್ಕೆ ನಾವು ಅಜ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಮೊದಲಿಗೆ ಎಲ್ಲದನ್ನ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನೀರನ್ನ ಹಾಕೋದಕ್ಕೆ ಶುರು ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಫಸ್ಟ್ ಬ್ಯಾಚ್ ವಾಟರ್ ಹಾಕ್ತಿದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಗೆ ಈಗ ಬಂದಿದೆ ಇದಕ್ಕಿನ್ನೂ ಹೆಚ್ಚು ನೀರು ಹಾಕಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಬಜ್ಜಿ ಮಿಕ್ಸನ್ನು ಈಗ ಬಜ್ಜಿ ಬ್ಯಾಟರ್ ರೆಡಿ ಆಗಿದೆ ಇವಾಗಿದಕ್ಕೆ ನಾವು ಖಾರಕ್ಕೆ ಮೊದಲೇ ಹೇಳಿದಂತೆ ಅಚ್ಕಾರದ ಪುಡಿನ ಹಾಕ್ತಿದ್ದೀನಿ ಇದು ಖಾರಕ್ಕೋಸ್ಕರ ನೀವು ಒಂದರಿಂದ ಒಂದೂವರೆ ಚಮಚ ಹಾಕ್ಕೊಳ್ಬಹುದು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಬೋದು ರುಚಿ ಚೆನ್ನಾಗಿರುತ್ತೆ ಅದು ಆಪ್ಷನಲ್ ಇಂಗಿನ ಪುಡಿ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಆ ಸಮಯದಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಟಿಶ್ಯೂ ಪೇಪರ್ ರೆಡಿ ಇದೆ ಎಕ್ಸಸ್ ಆಯಿಲ್ ಎಲ್ಲ ಅಬ್ಸರ್ವ್ ಆಗೋಕ್ಕೆ ಬಾಳೆಕಾಯಿ ನೀರಿನಲ್ಲಿ ಕಾಯ್ತಾ ಇದೆ ಎಣ್ಣೆ ಒಳಗಡೆ ಹೋಗೋದಕ್ಕೆ ಇಲ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ ಇನ್ನೇನಪ್ಪ ಕೆಲಸ ಬಜ್ಜಿ ಮಾಡೋದಷ್ಟೇ ಸೊ ಎಲ್ಲ ಬಾಳೆಕಾಯನ್ನು ಹಾಕಿ ಬಜ್ಜಿ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ಕೋಟ್ ಮಾಡಿ ಎಣ್ಣೆಲಿ ಕರಿಯೋಣ ಎಣ್ಣೆಲಿ ಕರಿಯೋಕ್ಕಿಂತ ಮುಂಚೆ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಒಂದು ಚಿಕ್ಕ ಗಾತ್ರದಷ್ಟು ಹಿಟ್ಟನ್ನು ಹಾಕಿ ನೋಡಿ ಅದ್ಮೇಲಿಗೆ ಬಂತಪ್ಪ ಅಂದರೆ ಎಣ್ಣೆ ಪರ್ಫೆಕ್ಟಾಗೆ ಕಾದಿದೆ ಅಂತ ಈಗ ಬಾಳೆಕಾಯಿಯನ್ನು ಬಜ್ಜಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿರೋದನ್ನು ಒಂದೊಂದಾಗಿ ಬಿಡೋಕ್ಕೆ ಶುರು ಮಾಡಿ ಸೊ ಎಲ್ಲ ಹಾಕಿದ ನಂತರ ನೀವು ಎಣ್ಣೆನ ಜೋರು ಒಲೆಗಿಡಬೇಕು ಅಲ್ಲಿ ತನಕ ಮೀಡಿಯಮಲ್ಲಿ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಈಗ ಗೋಲ್ಡನ್ ಬ್ರೌನ್ ಬರೋ ತನಕ ಕ್ರಿಸ್ಪಿಯಾಗಿ ಕಾಣಿಸೋ ತನಕ ಹಾಗೆ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗೋ ತನಕ ನೀವು ಅದನ್ನು ಎಣ್ಣೆಯಲ್ಲೇ ಬಿಟ್ಟಿರಬೇಕು ಆವಾಗ ಅದು ಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ ಈ ಸಮಯದಲ್ಲಿ ನಾವಿದ್ರ ಮೇಲೆ ಹಾಕೋಕ್ಕೆ ಚಟ್ಪಟ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಗರಂ ಮಸಾಲ ಉಪ್ಪು ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಎರಡು ನಿಮಿಷಕ್ಕೆ ಆಯಿತು ನೋಡಿ ಈಗ ಕ್ರಿಸ್ಪಿ ಆಗಿದೆ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಒಂದು ಸ್ವಲ್ಪ ಬಿಡೋಣ ಈ ಸಮಯದಲ್ಲಿ ನಾವು ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚೋದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನೂ ಹಾಕಿ ಅದನ್ನು ಎಣ್ಣೆಲಿ ಬಿಟ್ಟು ಡೀಪ್ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋ ತನಕ ವೇಟ್ ಮಾಡಿ ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇದು ನಿಮಗೆ ಮಳೆಗಾಲದಲ್ಲಿ ಒಳ್ಳೆ ರುಚಿ ಸಿಗತ್ತೆ ಬಹಳ ಖಾರ ಇರುತ್ತೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಆಗಲೇ ರುಚಿ ಜಾಸ್ತಿ ತಿಂದರೆ ಆಮೇಲೆ ನಿಮಗೊಂದು 10 ಗ್ಲಾಸ್ ನೀರು ಬೇಕು ಯಾಕಂದರೆ ಇದು ಬಜ್ಜಿ ಮೆಣಸಿನಕಾಯಿ ಅಲ್ಲ ನಾರ್ಮಲ್ ಮೆಣಸಿನಕಾಯಿ ಸೊ ಮೆಣಸಿನಕಾಯಿ ಕೂಡ ಬೆಂದಿದೆ ನೀಟಾಗೆ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಕ್ಸಸ್ ಆಯಿಲ್ ಎಲ್ಲ ಅಬ್ಸರ್ವ್ ಆಗೋ ತನಕ ವೇಟ್ ಮಾಡಿ ಇವಾಗ ಬಜ್ಜಿನ ತಟ್ಟೆ ಮೇಲೆ ಹಾಕ್ಕೊಂಡು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಮಸಾಲದ ಪುಡಿ ಆ ಮಸಾಲದ ಪುಡಿನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ ಇಟ್ಟು ತಿಂತಾ ಇದ್ರೆ ಅದರ ಸುಖ ಮಾತ್ರ ಮಸ್ತ್ ಕಾಫಿ ಜೊತೆಗೆ ಈವ್ನಿಂಗ್ ಟೈಮ್ನಲ್ಲಿ ಮಳೆ ಬರ್ತಿರುವಾಗ ಈಸಿಯಾಗಿ ಮಾಡುವಂತಹ ಬಾಳೆಕಾಯಿ ಬಜ್ಜಿ ಎಂಜಾಯ್